Hi everyone, welcome back to my YouTube channel. Ella vidyarthigalu ithana SSP scholarship na important update ke swagatha vidyarthigale. Nimmella gottiro hage sakashtu vidyarthigalige amount bandu credit agide. Amount bandu 10000 rupees bandu neravagi nimma kaate credit agiruttade. Idu yav scholarship yen scheme anta modalu telisikodte. Nimge gottiro hage manne mukhyamantrigalada basaraj bommai avaru vasa scholarship na announcement madadru. Manne mukhyamantrigalu mukhyamantri adakshana avaru raitara makkalige shishyavetana anta heli announce madadru. Kelavond course galige ishtu amount anta mention madidare. Engineering vidyarthigalige 10000 bartade, bere vidyarthigalige ಪಿಯುಸಿ ವಿದ್ಯಾರ್ಥಿಗಳು 2000 ಆ ತರ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಬರ್ತದೆ 12000 ಆ ತರ ಅನೌನ್ಸ್ ಮಾಡಿದ್ರು ನಮಗೆ ಗೊತ್ತಿರೋ ಹಾಗೆ ಯಾವ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬರುತ್ತೆ ನಮಗೆ ಗೊತ್ತಿರುತ್ತದೆ 10000 ಎಲ್ಲ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ ಅನ್ಕೋತೀನಿ ಈಗ ಇದು ಮುಖ್ಯಮಂತ್ರಿ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಇದು ಇದಕ್ಕೆ ಎಲಿಜಿಬಲ್ ಕ್ರೆಡಿಟ್ ಬಂದ್ಬಿಟ್ಟು ರೈತರ ಮಕ್ಕಳಿಗೆ ಮಾತ್ರ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಫ್ಯಾಮಿಲಿಯವರು ನೀವು ರೈತರಾಗಿದ್ರೆ ಮಾತ್ರ ನಮಗೆ ಈ ಸ್ಕಾಲರ್ಶಿಪ್ ನಮಗೆ ಬರ್ತದೆ ಅಂತೇಳಿ ಕ್ರೈಟೀರಿಯಾ ನಿಮಗೆ ಗೊತ್ತಿರ್ತದೆ ಈ ಸ್ಕಾಲರ್ಶಿಪ್ನ ನೀವು ಬರುತ್ತಾ ಇಲ್ವ ಅಂತ ಹೇಗೆ ಚೆಕ್ ಮಾಡೋದಂದ್ರೆ ಇದು ಸಿಂಪಲ್ ಸ್ಟೆಪ್ ಬಂದ್ಬಿಟ್ಟು ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪನ್ನು ಚೆಕ್ ಮಾಡ್ಬೋದು ಅಲ್ಲಿ ನಿಮ್ಮ ಹೊಸದಾಗಿ ಸ್ಕೀಮ್ ಅಡಗಿರ್ತದೆ ಎಕ್ಸಾಂಪಲ್ ನಿಮಗೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಅಂತ ಬಂದಿರ್ತದೆ ಫೀಸ್ ಕನ್ಸೆಷನ್ ಟು ಎಸ್ ಸಿ ಸ್ಟೂಡೆಂಟ್ಸ್ ಫೀಸ್ ಕನ್ಸೆಷನ್ ಟು ಒ ಬಿ ಸಿ ಸ್ಟೂಡೆಂಟ್ಸ್ ಅಂತ ಇರ್ತದೆ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಹೊಸದಾಗಿ ಟ್ಯಾಬ್ ಓಪನ್ ಆಗುತ್ತದೆ ನೀವು ಜಸ್ಟ್ ಡಿ ಬಿ ಟಿ ಕರ್ನಾಟಕ ಆ್ಯಪ್ಗೆ ಹೋಗಿ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ನಿಮ್ಮ ಸ್ಕೀಮ್ ಎಲಿಜಿಬಲ್ ಇರುತ್ತೆ ಅಂತ ನಮಗೆ ಗೊತ್ತಾಗ್ತದೆ ಆಗ ನೀವು ನೋಟಿಫೈ ಮಾಡ್ಕೋಬೋದು ಇನ್ ಕೇಸ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇನ್ನೂ ಕೂಡ ಬಂದಿಲ್ಲ ಅಂದರೆ ವಿದ್ಯಾರ್ಥಿಗಳು ಅಲ್ಲೋಗಿ ನಿಮ್ಮ ಡಿ ಬಿ ಟಿ ಕರ್ನಾಟಕದಲ್ಲಿ ನೀವು ಸ್ಕೀಮ್ನ ಚೆಕ್ ಮಾಡ್ಕೋಬೋದು ಅಲ್ಲಿ ಸ್ಕೀಮ್ ಆಡಾಗಿದ್ರೆ ಆಡಾಗಿರ್ತದೆ ಇನ್ ಕೇಸ್ ಅಲ್ಲೂ ಕೂಡ ಆ್ಯಡ್ ಆಗಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ತಂದೆ ತಾಯಿ ಹತ್ರ ತಂದೆ ಅಥವಾ ತಾಯಿ ಹತ್ರ ಜಮೀನು ಅಥವಾ ಪಾಣಿ ಇರಲೇಬೇಕಾಗುತ್ತೆ ಅಥವಾ ನಿಮ್ಮ ಫ್ಯಾಮಿಲಿ ತಾತನ ಹತ್ರ ಆಗಿರೋ ಯಾರಾದರೂ ಜಮೀನು ಹತ್ರ ಪಾಣಿ ಇರಬೇಕಾಗುತ್ತೆ ನಂತರ ಬಂದ್ಬಿಟ್ಟು ನಿಮ್ಮದು ಫ್ರೂಟ್ಸ್ ಐಡಿ ಬೇಕಾಗಿರುತ್ತೆ ಫ್ರೂಟ್ಸ್ ಐಡಿ ಅಂದರೆ ನಿಮ್ಮದು ಜಮೀನು ಇದೆ ಅಂತ ಒಂದು ರಿಜಿಸ್ಟ್ರೇಷನ್ ಆಗಿರ್ತದೆ ಐ ಡಿ ಇರಬೇಕಾಗುತ್ತೆ ಈ ಐಡಿನ ಹೇಗೆ ಮಾಡ್ಸೋದ್ರೆ ನೀವು ಜಸ್ಟ್ ನಿಮ್ಮ ತಂದೆ ತಾಯಿಯವ್ರಿಗೆ ಹೇಳಿ ನಿಮ್ಮ ಆಧಾರ್ ನಿಮ್ಮ ತಂದೆ ತಾಯಿಗಳ ಆಧಾರ್ ಕಾರ್ಡು ನಿಮ್ಮದು ಪಾಣಿ ಡೀಟೇಲ್ಸ್ ತಗೊಂಡೋಗಿ ಅವರು ಜಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಅದು ಬಂದ್ಬಿಟ್ಟು ನಿಮ್ಮ ಕೃಷಿ ಇಲಾಖೆ ನಿಮ್ಮ ಯಾವ ತಾಲೂಕು ಇರುತ್ತದೆ ಆ ತಾಲೂಕು ಕೃಷಿ ಇಲಾಖೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಇನ್ ಕೇಸ್ ಕೆಲವೊಂದು ಸೈಬರ್ ಸೆಂಟ್ರಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತೇಳಿ ಮಾಹಿತಿ ಬರ್ತಿದೆ ನೀವು ಯಾವುದಕ್ಕೂ ಕೇಳಿಕೊಂಡು ನೀವು ನಿಮ್ಮ ಕೃಷಿ ಇಲಾಖೆಗೆ ಹೋಗಿ ನೀವು ನೋಟಿಫೈ ಮಾಡ್ಕೋಬೇಕಾಗುತ್ತೆ ನಿಮ್ಮ ಫ್ರೂಟ್ ಸೈಡನ್ನು ಕ್ರಿಯೇಟ್ ಮಾಡಿದ್ರೆ ನಮಗೆ ಆರಾಮಾಗಿ ನಿಮಗೆ ಖಾತೆ ಬರುತ್ತೆ ನೀವು ಅಮೌಂಟ್ ಹೇಗೆ ಬರುತ್ತೆ ಅಂತ ಕೇಳ್ಬೋದು ನೀವು ಸ್ಟಾರ್ಟಿಂಗು ನೀವು ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ನೀವು ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ನೀವು ಕೊಟ್ಟಿರ್ತೀರ ನಿಮಗೆ ಗೊತ್ತಿರ್ತದೆ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ನೀವು ಮಸ್ಟ್ ಎಂಟರ್ ಮಾಡಿರ್ತೀರ ಆ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಲಿಂಕ್ ಆಗಿರುತ್ತೆ ಆ ಲಿಂಕ್ ಆಗಿರೋ ಮಾಹಿತಿ ಮಾಹಿತಿಯಿಂದನೇ ನಿಮಗೆ ಸ್ಕಾಲರ್ಶಿಪ್ ಬರೋದು ಇದು ನೇರವಾಗಿ ನಿಮ್ಮ ಖಾತೆಗೆ ಬರ್ತದೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಯಾವ ರೀತಿ ಡೈರೆಕ್ಟ್ ಆಗಿ ಬರ್ತದೆ ಅದೇ ರೀತಿ ಸ್ಕಾಲರ್ಶಿಪ್ ಬರ್ತದೆ ಈಗ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಕ್ರೆಡಿಟ್ ಆಗಿರ್ತದೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಈ ಸ್ಕೀಮ್ ಎಲಿಜಿಬಿಲಿಟಿ ಇದ್ದು ಕೂಡ ಕ್ರೆಡಿಟ್ ಆಗಿಲ್ಲ ಅಂದರೆ ಅವ್ರು ಜಸ್ಟ್ ವೇಟ್ ಮಾಡೋಕ್ಕಾಗುತ್ತೆ ಇನ್ ಕೇಸ್ ಏನು ಪ್ರಾಬ್ಲಮ್ ಆಗಿದ್ರು ಆಗಿರ್ತದೆ ನೀವು ಜಸ್ಟ್ ಸ್ಟೇಟಸ್ನ ಚೆಕ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮ್ಗೆ ಇನ್ನೂ ಕೂಡ ಪ್ರಾಬ್ಲಮ್ ಇನ್ನು ಸಾಲ್ವ್ ಆಗಿಲ್ಲ ಅಂದರೆ ನೀವು ಕೂಡ ಕೃಷಿ ಇಲಾಖೆ ಹೋಗಿ ಭೇಟಿ ನೀಡಿ ಆದಷ್ಟು ಬೇಗ ನೀವು ಸಾಲ್ವ್ ಮಾಡ್ಕೋಬೇಕು ಅಂತೇಳಿ ಹೇಳೋಕೆ ಇಷ್ಟಪಡ್ತಿದ್ದೀನಿ ಇದು ಬಂದ್ಬಿಟ್ಟು ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ ಅಂಡರ್ ಬರಲ್ಲ ಇದು ಬಂದ್ಬಿಟ್ಟು ಕೃಷಿ ಇಲಾಖೆ ಅಂಡರ್ ಬರ್ತದೆ ಅಂತೇಳಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಇದು ಇವತ್ತಿನ ಅಪ್ಡೇಟ್ಸು ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ ಸಿಗೋಣ ಮುಂದಿನ ನೋಡೋದಲ್ಲಿ